سلام ಸಂಪೂರ್ಣ لما تكون لتكتا لما سمسلين شاشوت وغيرها تركت وتوجد تسكينه تركت غرفه جيده غرفه لكن لسنا نتكلم فريارنا كذا، بنينا أنو بندلا، هذا تبيه نانما الكاري كمايدو، المملكة مرايك وسالنا راجدة، لكن نيمبرلية سركار وتيجي، فكر كلامنا نتكلم أورتي، رايك تيجي رسائل كلامنا مرة كذا، أنا نقولتها، كيف يحبط على كنتا، رايك تيجي نوار كنتا كنتا يجيبنا، أنا نقولتها كيف يحبط ويقولون ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳತಕ್ಕಂತದ್ದು ಸೌಕರ್ಯಗಳನ್ನು ಕಟ್ಟಿಕೊಳ್ಳತಕ್ಕಂತದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ 65 ವರ್ಷ ಮೇಲ್ಪಟ್ಟಂತ ಈ ನಾಡಿನ ವಯಸ್ಸಾಗಿರತಕ್ಕಂತ ತಂದೆ ತಾಯಿಗಳಿಗೆ ಅವರ ಕೊನೆಗಾಲದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿವೆ ಅಂತ ಹಿನ್ನೆಲೆಯಲ್ಲಿ ಈ ನಾಡಿನಲ್ಲಿರತಕ್ಕಂತ 65 ವರ್ಷ ಮೇಲ್ಪಟ್ಟಂತ ಯಾವುದೇ ಕುಟುಂಬ ಇಲ್ಲ ಅವರಿಗೆ 5000 ರೂಪಾಯಿಗಳು ಪ್ರತಿ ತಿಂಗಳು ಅವರ ಕೊನೆಗೆ ಕೊಡುವುದು ಕಾರ್ಯಕ್ರಮ ಇದರಲ್ಲಿ ಅಂಗಡಿಗಳಿಗೆ ನೀಡಿದಂತ 8 ರೂಪಾಯಿ 2500 ರೂಪಾಯಿ ಇದುವರೆಗೂ ಮುಗಿಯಾಗಿತ್ತು ಅವರಿಗೆ ಅಂಗಡಿಗಳಿಗೆ ಪ್ರತಿ ತಿಂಗಳು 2500 ರೂಪಾಯಿ ತೀರ್ಮಾನ ಮಾಡುತ್ತಾರೆ ಈಗ ಇವತ್ತು ಯಂತ್ರಗಳ ಕಾರ್ಯಕ್ರಮಗಳು ಈ ನಾಡಿನ ಸಮಗ್ರ ಸಮೃದ್ಧಿ ಒಂದು ಭಾಗ ಪ್ರತಿ ಕುಟುಂಬಗಳು ಬೆಳಗ್ಗೆ ಇದನ್ನ ಮನೆಗೆ ಬರ್ತಕ್ಕಂತ ಯಾರಿದ್ದಾರೆ ನಿಮ್ಮ ಹಳ್ಳಿಗಳಿಗೂ ಅವರಾಗಿನ ಬರ್ತಾರೆ ಯಾರೋ ಹೇಳಿದವರು ಕುಮಾರಸ್ವಾಮಿ ಹೋದ್ರೆ ಯಾವ ಸಹಾಯ ಮಾಡ್ತಾರೆ ಅದರಿಂದ ಈ ಪರಿಸ್ಥಿತಿಯನ್ನು ನೋಡಿದರೆ ಈ ಬಡತನ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತೊಡೆದುಹಾಕುವುದು ಒಂದು ಸವಾಲು ನಮ್ಮ ಪಕ್ಷಕ್ಕೆ ಸ್ವಾತಂತ್ರ್ಯದ 75 ವರ್ಷಗಳಾಗಿದೆ ಈ ಪ್ರಶ್ನೆಗೆ ಹೋಗಬರಲಿ ಆಗಲಿಲ್ಲ ರೈತರು ನಿಲ್ಲಲಿಲ್ಲ ಅವರ ಕುಟುಂಬಗಳು ನಿಲ್ಲಲಿಲ್ಲ ಅದಕ್ಕೆ ನಿಮ್ಮೆಲ್ಲರಿಗೆ ಪ್ರತಿ ಕುಟುಂಬ ಕನಿಷ್ಠ 20,000 ರೂಪಾಯಿಗಳ ಪ್ರತಿ ತಿಂಗಳು ವರಮಾನ ಇರಬೇಕು ಅಂಗಡಿ ಮಾಲೀಕರಿರ್ಬೋದು ಹೀಗೆ ವ್ಯಾಪಾರಿಗಳಿರ್ಬೋದು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ನಾನು ಕೊಡಬೇಕು ಅಂತ ಇದ್ದೇವೆ ಎಲ್ಲವನ್ನ ವಿವರಣೆ ಕೊಡಲಿಕ್ಕೆ ಹೋದರೆ ಕನಿಷ್ಠ 2 ಗಂಟೆ ನಾವು ಚರ್ಚೆ ಮಾಡಬೇಕು ಒಂದೊಂದು ನಮ್ಮ ಪಂಚಾಯತ್ನ ಕಾರ್ಯಕ್ರಮಗಳ ಬಗ್ಗೆ ಒಂದು ಕಡೆ ಬಿಸಿಲು ಇನ್ನೊಂದು ಕಡೆ ಹಲವಾರು ಹಳ್ಳಿಗಳಿಗೆ ಹೋಗಬೇಕಾಗಿದೆ ಅದರಿಂದ ನನಗೆ ವಿಶ್ವಾಸ ಇದೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕಾಂಗ್ರೆಸ್ನ ನಾಯಕರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬಹುದು ಅವರು ಜೆಡಿಎಸ್ ಪಕ್ಷದ ಬಗ್ಗೆ ಅವರು ಕಳೆದ ಬಾರಿ ಹೇಳಿದರು ಜೆಡಿಎಸ್ ಮತ ಕೊಟ್ಟರೆ ಬಿಜೆಪಿಗೆ ಮತ ಕೊಟ್ಟಾಗ ಜೆಡಿಎಸ್ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಅಂತ ಕೊನೆಗಾಗಿದ್ದೇವೆ ಇವತ್ತಿನ ಇಂಥ ಒಂದು ಕೆಟ್ಟ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಬರೀತಿ ಇದೇ ಕಾಂಗ್ರೆಸ್ ನಾಯಕರು ಕಾಣ್ಕೊಳ್ತಿದ್ದಾರೆ ಇವತ್ತು ನಾವು ಬಿಜೆಪಿ ವಿರುದ್ಧ ಯಾವೊಂದು ವಿಜ್ಞಾಪನ ಸಮಸ್ಯೆ ಇರಲಿ ಇವತ್ತು ನಾವು ಊಟ ಮಾಡತಕ್ಕಂಥ ಮಾಂಸದ ವಿಷಯದಲ್ಲಿ ಅವ್ರಿಗೆ ಯಾವ ಅನಾಹುತಕ್ಕೂ ಮತ್ತಿಂದ ಸಿಗಬಾರದು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ತೊಂದರೆ ಕೊಡುಕೊಂಡಾಗ ಧ್ವನಿಯತ್ತೆ ಮುಸಲ್ಮಾನ್ ಬಂಧುಗಳ ರಕ್ಷಣೆಗೆ ಬಂದಂಥದ್ದು ಹೇಳ್ತಾ ಇರೋದು ಪಕ್ಷ. ಅದರಿಂದ ಇವತ್ತು ಮುಸಲ್ಮಾನ್ ಬಂಧುಗಳು ವಿಶೇಷವಾಗಿ ನಮ್ಮ ಪಾಲ್ರಾಜರು ಯುವಕರಿದ್ದಾರೆ, ಅವರು ಬಡವರ ಬಗ್ಗೆ ಕಮಿಟ್ಮೆಂಟ್ ಇದೆ, ಬಡವರ ಜೊತೆ ಕಷ್ಟ ಭಾಗಿಯಾಗ್ತಾರೆ. ಇವತ್ತು ಪಾದಯಾತ್ರೆಯ ಮುಖಾಂತರ ಅವರೇನು ಹಳ್ಳಿ ಹಳ್ಳಿಗೆ ಒಂದು ಬಂದು ನಿಮ್ಮ ಜೊತೆ ಕಷ್ಟದಲ್ಲಿ ನಿಮ್ಮ ನೋವುಗಳನ್ನು ನಡೆಸಿದ್ದಾರೆ. ರಾಜ್ಯದ ಒಂದು ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಪಾದರಾಜವರನ್ನು ತಾವು ಆಶೀರ್ವಾದ ಮಾಡಿ ಅಂತ ಹೇಳಿ ಇವತ್ತೇ ನಮ್ಮ ರಾಜವರು ಮತ್ತು ಹಲವಾರು ನಮ್ಮ ಅಧ್ಯಕ್ಷರು ನಮ್ಮ ರೈತರು ನಮ್ಮ ಹಳೆಯ ನಾನು ಸರ್ ನಮ್ಮ ಹಳೆಯವರು ದೇವರಿಗೂ ಕಾಯ್ದೆಯವರು ನಮ್ಮ ಮಗೇಂದ್ರ ಇದ್ದಾಗ ಅವರ ಎಲ್ಲ ಚಂದ್ರಶೇಖರ ಮಗೇಂದ್ರಿದ್ದಾಗ ಅವರ ಜೊತೆಯಲ್ಲಿದ್ದರು. ಈಗ ಅವರೆಲ್ಲರ ಒಂದು ಸರ್ಕಾರದಿಂದ ತೊಗರಿ ಬೆಳೆದಿರ್ತಕ್ಕಂಥ ರೈತರು ಏನು ಬೆಳೆ ಪರಿಹಾರ ಸಸ್ಯ ನಷ್ಟ ಆಗಿದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ತಕ್ಕಂಥದ್ದು ದಯವಿಟ್ಟು ಹೇಳಿಕೆ ಮುಖಾಂತರ ಮನವಿ ಮಾಡ್ತಾರೆ. ಯಾರು ಹೆದರಬೇಡಿ, ಈ ಸರ್ಕಾರದಲ್ಲಿ ಪರಿಹಾರ ಕೊಡದೇ ಇದ್ರು ಮುಂದೆ 3 ತಿಂಗಳಾದ್ಮೇಲೆ ಚುನಾವಣೆಯಲ್ಲಿ ಆಗ ಬೆಳೆ ಪರಿಹಾರದ ಹಣ ಅಷ್ಟೇ ಇಲ್ಲ, ನಮಗೆ ಸಾಲ ಬರ್ತದೆ, ಬೆಳೆ ನಷ್ಟ ಆಗಿದೆ, ಅದೆಲ್ಲವನ್ನ ಸರಿಪಡಿಸುವುದರಿಂದ ನನ್ನ ವಿಶ್ವಾಸ ಭಗವಂತ ಒಳ್ಳೆಯ ಮಾಡಿ ನಮಸ್ಕಾರ.